ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಶ್ರವಿ ವೆಂಕಟೇಶ್ ರೀಸೆಂಟಾಗಿ ನೀವುಗಳು ಅಬ್ಸರ್ವ್ ಮಾಡ್ತಾ ಇದ್ರೆ ನಾನು ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಆಗಿರ್ಬೋದು ಅಥವಾ ಈವನ್ ಯೂಟ್ಯೂಬ್ನಲ್ಲೂ ಶಾರ್ಟ್ಸ್ಗಳನ್ನ ಹಾಕ್ತಾ ಇದ್ದೀನಿ ಸೀರೆಗಳನ್ನ ಉಟ್ಕೊಂಡು ಸೊ ಈ ಸೀರೆಗಳಿಗೆ ತುಂಬ ಸಲ ನೀವು ಅಬ್ಸರ್ವ್ ಮಾಡಿದರೆ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸ್ಗಳನ್ನ ಜಾಸ್ತಿ ಹಾಕ್ತಾ ಇದ್ದೀನಿ ಏಕೆಂದರೆ ನಾನು ವೇರ್ ಮಾಡಿದಾಗ ನಿಮ್ಗಳಿಗೂ ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಕೊಂಡು ಬೇರೆ ಬೇರೆ ಸೀರೆಗಳಿಗೆ ಹೇಗೆ ಒಂದೇ ಬ್ಲೌಸ್ ಅಥವಾ ಒಂದ್ ಎರಡೇ ಬ್ಲೌಸ್ ಇಟ್ಕೊಂಡು ಮ್ಯಾಚ್ ಮಾಡಬಹುದು ಅನ್ನೋದನ್ನ ನಿಮ್ಗಳ್ಗು ತೋರಿಸ್ತಾ ಇರ್ತೇನೆ ಕೆಲವುದಕ್ಕೆ ಅಥವಾ ಸುಮಾರು ವಿತ್ ಬ್ಲೌಸ್ನೆ ಸ್ಟಿಚ್ ಮಾಡಿಸಿರ್ತೇನೆ ಬಟ್ ಕೆಲವಿಕೆ ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ಸೀರೆನ ಪರ್ಚೇಸ್ ಮಾಡಿರ್ತೀವಿ ಅಂಡ್ ಅದಕ್ಕೆ ಮತ್ತೆ ಬ್ಲೌಸ್ ನೆಸೆಸಿಟಿ ಇರಲ್ಲ ಅಂತ ಇದ್ರೆ ಸಾಕಷ್ಟು ಸೀರೆಗಳಿಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬಹುದು ಅಂಡ್ ಈ ನಡುವೆ ಅದು ಟ್ರೆಂಡ್ ಅಲ್ಲೂ ಇರೋದ್ರಿಂದ ಈ ಬ್ಲೌಸ್ ಪೀಸ್ ಗಳನ್ನ ಇಟ್ಕೊಂಡಿರ್ಬೋದು ಬೇಕಾದ್ರೆ ಸೊ ತುಂಬಾ ಜನ ಕೇಳ್ತಾ ಇದ್ರಿ ಕೆಲವು ಬ್ಲೌಸ್ ಗಳು ಹಾಕೊಂಡಾಗ ನೀವು ಅದ್ ಏನು ಫ್ಯಾಬ್ರಿಕ್ ನಲ್ಲಿ ಬ್ಲೌಸ್ ತಗೊಂಡಿದಿರ ಅಂಡ್ ಅದನ್ನ ಹೇಗೆ ಸ್ಟಿಚ್ ಮಾಡಿಸಿದಿರಾ ಹಾಗೆ ಹೇಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಬೋದು ಅನ್ನೋ ಕೆಲವು ಟಿಪ್ಸ್ ಅಂಡ್ ಟ್ರಿಕ್ಸ್ ನಮ್ಗಳಿಗೂ ಹೇಳ್ಕೊಡಿ ಅಂತ ಕೇಳ್ತಾ ಇದ್ರಿ ಸೊ ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ಸಿಂಪಲ್ ಆಗಿ ಕೆಲವು ಸೀರೆಗಳಿಗೆ ಹೇಗೆ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಬೋದು ಅನ್ನೋದನ್ನ ನೋಡ್ಕೊಂಡು ಬರೋಣ ಅಂಡ್ ನಿಮ್ಗಳ್ಗೂ ತೋರಿಸ್ತೀನಿ ನಾನು ಯಾವ ತರ ಮಾಡ್ತೀನಿ ಅನ್ನೋದನ್ನ ಸೊ ಫಸ್ಟ್ ಆಫ್ ಆಲ್ ನಿಮಗೆ ಕಾಮನ್ ಕಲರ್ ಬ್ಲೌಸ್ಗಳು ಅಂದರೆ ಬ್ಲ್ಯಾಕ್ ಕ್ರೀಮ್ ಗೋಲ್ಡ್ ಮೆರೂನ್ ಅಥವಾ ರೆಡ್ ಆಗಿರ್ಬೋದು ಕೆಲವು ಸಲ ಗ್ರೀನ್ ಕಲರ್ ಇದೆಲ್ಲ ನಿಮಗೆ ಕಾಮನ್ ಕಲರ್ಸ್ನಲ್ಲಿ ಬರುತ್ತೆ ಅದೇ ನೀವು ಬೇಬಿ ಪಿಂಕ್ ಈ ಥರ ಎಲ್ಲ ಹೋದರೆ ಕೆಲವು ಸೀರೆಗಳಿಗೆ ಮಾತ್ರ ಅದನ್ನ ನಾವು ಮ್ಯಾಚ್ ಮಾಡೋಕ್ಕೆ ಆಗೋದು ಸೊ ತುಂಬ ಜನ ನನಗೆ ಕೇಳ್ತಿದ್ರು ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿ ಕೇಳಿದ್ದಾರೆ ಈ ಒಂದು ಬ್ಲೌಸ್ನ ನಾನು ಸಾಕಷ್ಟು ಸೀರೆಗಳಿಗೆ ಹಾಕ್ಕೊಂಡಿದ್ದೀನಿ ಏನಿಲ್ಲ ನಾನು ಒಂದು ಎರಡು ಮೂರು ಸೀರೆಗೆ ಇದೇ ಬ್ಲೌಸ್ನ ನಾನು ನಿಮಗೆ ಹಾಕೊಂಡು ತೋರಿಸಿದ್ದೀನಿ ಹೇಗೆ ಡಿಫ್ರೆಂಟಾಗಿ ನೀವು ಸೀರೆಗಳಿಗೆ ಹಾಕೊಂಡಾಗ ಕಾಣಿಸುತ್ತೆ ಅಂತ ಫಸ್ಟ್ ಆಫ್ ಆಲ್ ಈ ಬ್ಲೌಸ್ ಬಗ್ಗೆ ಹೇಳಿಬಿಡ್ತೇನೆ ಈ ಬ್ಲೌಸ್ ನೀವು ಅಬ್ಸರ್ವ್ ಮಾಡ್ತಾ ಇದ್ರೆ ಹಕೋಬಾ ಮೆಟೀರಿಯಲ್ ಗೊತ್ತಾಗ್ತಿದೆಯಾ ನಿಮಗೆ ಇಲ್ಲಿ ಡಿಸೈನ್ 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 ಕಾಣಿಸ್ತಾ ಇದೆ ಇದು ಕಾಟನ್ ಆ್ಯಕ್ಚುಲಿ ಕಾಟನ್ ಹಕೋಬಾ ಮೆಟೀರಿಯಲ್ ಇದು ಇದರೊಳಗೆ ನಿಮಗೆ ಪ್ಯೂರ್ ವೈಟಲ್ಲೂ ಸಿಗುತ್ತೆ ಕ್ರೀಮಲ್ಲೂ ಸಿಗುತ್ತೆ ಹಾಗೆ ಬೇರೆ ಬೇರೆ ಕಲರ್ಸ್ಗಳು ಸಿಗುತ್ತೆ ಬಟ್ ನಾನು ಏರಿಕೆ ವೈಟ್ ಬಿಟ್ಟು ಕಲರ್ಸ್ ಬಿಟ್ಟು ಈ ಕಲರ್ಗೆ ಬಂದೆ ಅಂದರೆ ತುಂಬ ಸೀರೆಗಳಿಗೆ ನಿಮಗೆ ಎಲ್ ಈ ಕಲರ್ ವೈಟ್ ಇದ್ದಾಗಲೂ ಈ ಕಲರ್ ಹಾಕೋಬೋದು ಬೇರೆ ಡಾರ್ಕ್ ಕಲರ್ಸ್ ಇದ್ದಾಗಲೂ ಈ ಕಲರ್ನ ಮ್ಯಾಚ್ ಮಾಡ್ಬೋದು ಅಂತ ಈ ಥರ ಕ್ರೀಮಿಶ್ ಕಲರ್ನ ತಗೊಂಡಿದ್ದೀನಿ ಇದನ್ನ ಏನೂ ಬೇರೆ ಡಿಸೈನ್ ಎಲ್ಲ ಮಾಡಿಸಿಲ್ಲ ನಾನು ನೀವು ಹಿಂದೆ ನೆಕ್ನ ಅಬ್ಸರ್ವ್ ಮಾಡಿದ್ರೆ ಸಿಂಪಲ್ ಪ್ಲೇನ್ ಸ್ಕ್ವೇರ್ ನೆಕ್ ಅಷ್ಟೇ ಆ್ಯಂಡ್ ಇದು ಸ್ವಲ್ಪ ನನಗೆ ಟೈಯಿಂಗ್ ಬೇಕಾಗುತ್ತೆ ಈ ಟೈಯಿಂಗ್ ಕೆಲವ್ರು ಕೇಳಿದ್ರೆ ಏನಕ್ಕೆ ಮೇಡಮ್ ನೀವು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳು ಈ ಟೈಯಿಂಗ್ ಹಿಡಿಸ್ತೀರಾ ಅಂತ ಪ್ರಾಬ್ಲಮ್ ಏನು ಗೊತ್ತಾ ನನ್ನ ಬ್ಲೌಸ್ನ ವೇರ್ ಮಾಡಿದಾಗ ನನಗೆ ಆ್ಯಕ್ಚುಲಿ ಈ ಥರ ಡ್ರಾಪ್ ಆಗುತ್ತೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅದು ಡ್ರಾಪ್ ಆಗದೆ ಇರೋಕ್ಕೆ ಈ ಥರದನ್ನ ಯಾಕೆ ನನಗೆ ಡ್ರೆಸ್ಗಳು ಅದೇ ಪ್ರಾಬ್ಲಮ್ ಇದೆ ಇದಕ್ಕೆಲ್ಲ ಹಿಂದೆ ಟೈಯಿಂಗ್ ಇಲ್ಲ ಬಟ್ ಸ್ವಲ್ಪ ಲೂಸ್ ಆದರೂ ನನಗೆ ಈ ಥರ ಬಂದ್ಬಿಡುತ್ತೆ ಸೊ ನನಗೆ ಅದೊಂಥರ ಕಂಫರ್ಟೇಬಲ್ ಅಂತ ಅನಿಸಲ್ಲ ಅದು ಬ್ಲೌಸ್ಗಳು ಹಾಕೊಂಡಾಗ ನನಗೆ ಅನ್ಸಲ್ಲ ಅಂತ ಎಲ್ಲದಕ್ಕೂ ಟೈಂಗ್ ಇಡ್ತೀನಿ ನಿಮಗೂ ಈ ಪ್ರಾಬ್ಲಮ್ ಇದ್ರೆ ಟೈಯಿಂಗ್ ಇಡ್ಸ್ಕೊಳ್ಳಿ ಬೆಸ್ಟ್ ಸೊ ಇದಕ್ಕೆ ಆ್ಯಕ್ಚುಲಿ ಲೈನಿಂಗ್ ಬೇಕಾಗುತ್ತೆ ಲೈನಿಂಗ್ ಹಾಕ್ಸಿದ್ದೀನಿ ಯಾಕೆಂದರೆ ಈ ಥರ ಡಿಸೈನ್ ಇರೋದರಿಂದ ಒಳಗಡೆ ಎಲ್ಲ ಅದು ಏಳೋ ಚಾನ್ಸಸ್ ಇರುತ್ತೆ ಅಂತ ಲೈನಿಂಗ್ ಹಾಕ್ಸಿನೇ ಸ್ಟಿಚ್ ಮಾಡಿಸಿದ್ದೀನಿ ಸೊ ಈ ಒಂದು ಬ್ಲೌಸ್ನ ಸದ್ಯಕ್ಕೆ ನನ್ನ ಹತ್ರ ನಾಲ್ಕು ಸೀರೆ ಇಟ್ಕೊಂಡಿದ್ದೀನಿ ನಾಲ್ಕು ಇನ್ನು ಒಳಗಡೆ ಸಾಕಷ್ಟು ಸೀರೆಗಳಿದೆ ಈ ಬ್ಲೌಸ್ಗೆ ಮ್ಯಾಚ್ ಆಗೋದು ಬಟ್ ನಿಮ್ಗಳಿಗೆ ಐಡಿಯಾ ಬರಲಿ ಅಂತ ತೋರಿಸ್ತಾ ಇದ್ದೀನಿ ಯಾವ ಸೀರೆಗಳಿಗೆ ಈ ಬ್ಲೌಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅಂತ ಸೊ ತುಂಬ ಕಾಮೆಂಟ್ ಬಂದಂಥ ಬ್ಲೌಸ್ಗು ಸಾರಿ ಕಾಮೆಂಟ್ ಬಂದಂಥ ವಿಡಿಯೋ ಈ ಸ್ಯಾರಿಗೆ ಈ ಸೀರೆಗೆ ವಿತ್ ಬ್ಲೌಸ್ ಈ ಕಲರ್ ಕೊಟ್ಟಿದ್ರು ಬಟ್ ನನಗೆ ಈ ಬ್ಲೌಸ್ ಹೊಲ್ಸ್ಕೊಳ್ಳೋದು ಬೇಡ ಅಂತ ಅನ್ನಿಸ್ತು ಹಾಗಾಗಿ ಈ ಸೀರೆಗೆ ಇದನ್ನ ಮ್ಯಾಚ್ ಮಾಡಿದ್ದೀನಿ ವೀಡಿಯೋ ಅಥವಾ ಫೋಟೋನ ಹಾಕಿರ್ತೀನಿ ಚೆಕ್ ಮಾಡಿ ನಿಮ್ಗಳಿಗೂ ಗೊತ್ತಾಗುತ್ತೆ ಇದು ಏನಕ್ಕೆ ಈ ಬ್ಲೌಸ್ನ ನಾನು ಮ್ಯಾಚ್ ಮಾಡ್ಕೊಂಡೆ ಹೇಳ್ತದೆ ಫಸ್ಟ್ ಆಫ್ ಆಲ್ ಡಾರ್ಕ್ ಕಲರ್ ಸ್ಯಾರಿ ಹಾಗೆ ಮಧ್ಯೆ ಮಧ್ಯ ನೀವು ಕಾಣಿಸಿದ ನೋಡಿದ್ರೆ ವೈಟ್ ಪ್ರಿಂಟ್ ಇದೆ ಸೊ ವೈಟ್ ಪ್ರಿಂಟ್ಗೆ ಈ ಬ್ಲೌಸ್ ಮ್ಯಾಚ್ ಆಗುತ್ತೆ ನಾನು ಹಾಕ್ಕೊಂಡಿರೋ ಫೋಟೋಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ಸೊ ಹಾಗಾಗಿ ಆಮೇಲೆ ಇದು ಡಾರ್ಕ್ ಕಲರ್ಗೆ ಈ ಥರದ್ದು ಲೈಟ್ ಕಲರ್ ಸೂಟ್ ಆಗುತ್ತೆ ಅಂತ ಈ ಸೀರೆಗೆ ಈ ಥರ ಒಂದು ಕ್ರೀಮ್ ಬ್ಲೌಸ್ನ ಮ್ಯಾಚ್ ಮಾಡಿದ್ದೀನಿ ನಾನು ಸೊ ನೆಕ್ಸ್ಟ್ ಸೀರೆ ಇದು ಇದು ಕಾಟನ್ ಸ್ಯಾರಿ ಆ್ಯಕ್ಚುಲಿ ಫಸ್ಟ್ ನಿಮಗೆ ತೋರಿಸಿದ್ದು ಇದು ಸಿಂಥೆಟಿಕ್ ಅದೇ ಕ್ರೇಪ್ ಸಿಲ್ಕ್ ಥರ ಸ್ಯಾರಿ ಇದು ಇದು ಪ್ಯೂರ್ ಕಾಟನ್ ಅಂದರೆ ಸಾಫ್ಟ್ ಕಾಟನ್ ಬರ್ತಲ್ಲ ಆ ಥರದ್ದು ಸೀರೆ ಇದು ಓವರ್ ಆಲ್ ನಿಮಗೆ ಈ ಥರ ವೈಟ್ ವೈಟ್ ಅಲ್ಲ ಇದೆ ಆ್ಯಕ್ಚುಲಿ ಕ್ರೀಮ್ ಪ್ರಿಂಟೇ ಇದೆ ಬಟ್ ಇದಕ್ಕೆ ಬ್ಲೌಸ್ ನನಗೆ ಯಾಕೆ ಇಷ್ಟ ಆಗಲಿಲ್ಲ ಅಂತಂದರೆ ಈ ಬ್ಲೂನಲ್ಲೇ ಫುಲ್ಲು ಇದೇ ಥರನೇ ಹಿಂಗೆ ಹಿಂಗೆ ಹ್ಯಾಪಾಡಾಗಿ ಈ ಥರ ಎಲ್ಲ ಡಿಸೈನ್ಸ್ ಇದೆಯೋ ಅದೇ ಥರ ಇತ್ತು ವೈಟ್ ಇರಲಿಲ್ಲ ಬರೀ ಬ್ಲೂ ಲೈಟ್ ಬ್ಲೂ ಗ್ರೇ ಕಲರ್ ಈ ಥರದ್ದು ಮಾತ್ರ ಮಿಕ್ಸ್ ಆಗಿತ್ತು ಅಷ್ಟೊಂದು ನನಗೆ ಸೂಟ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಆ್ಯಂಡ್ ಇದ್ರದ್ದು ಬ್ಲೌಸ್ ಕಟ್ಟೆ ಮಾಡಿಸಿಲ್ಲ ನಾನು ಸಕ್ಕತ್ತು ಉದ್ದ ನೆರಿಗೆ ಬರುತ್ತೆ ಅಂತ ಹಾಗೆ ಬಿಟ್ಬಿಟ್ಟಿದ್ದೀನಿ ಸೊ ಇದಕ್ಕೆ ಮತ್ತೆ ಈ ಬ್ಲೌಸ್ನೇ ಹಾಕ್ಕೊಂಡಿದ್ದೀನಿ ನೋಡಿದಿರ ನಾನು ವೀಡಿಯೋನಲ್ಲಿ ಯಾವುದೋ ಒಂದು ಆಚೆ ಹೋಗಬೇಕಾದ್ರೆ ಹಾಕ್ಕೊಂಡು ಹೋಗಿದ್ದೆ ಸೊ ಈ ಥರ ಮ್ಯಾಚ್ ಮಾಡಿದ್ದೀನಿ ಈ ಬ್ಲೌಸ್ನ ಮತ್ತೆ ಈ ಸೀರೆಗೆ ಕಾಟನ್ ಸ್ಯಾರಿಗೆ ಸೊ ನೆಕ್ಸ್ಟ್ ಆ್ಯಕ್ಚುಲಿ ಇದೂ ಹುಟ್ಟಿಲ್ಲ ಇದು ಒಂದು ಡೋಲಾ ಸೆಲ್ ಕಾಟನ್ ಸ್ಯಾರಿ ಇದು ಅಂದರೆ ಪ್ರಿಂಟ್ ಆ ಥರ ಇದೆ ಅಷ್ಟೇ ಬಟ್ ಕಾಟನ್ ಸ್ಯಾರೀ ಇದು ಇದಕ್ಕೆ ಗ್ರೇ ಕಲರ್ ಬ್ಲೌಸ್ ಕೊಟ್ಟಿದ್ದಾರೆ ಗ್ರೇ ಕಲರ್ ಬ್ಲೌಸ್ ಮತ್ತು ನಂಗೆ ಬೇರೆ ಯಾವುದಕ್ಕೂ ಯೂಸ್ ಆಗಲ್ಲ ಅಂತ ಇದೇ ಬ್ಲೌಸೆ ಮತ್ತೆ ಮ್ಯಾಚ್ ಮಾಡಿದ್ದೀನಿ ಸೊ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಸೊ ಇನ್ನೊಂದು ಇಲ್ಲಿರೋ ಸೀರೆಯಲ್ಲಿ ಈ ಸೀರೆಗೆ ಆ್ಯಕ್ಚುಲಿ ಬ್ಲೌಸ್ ಇಲ್ಲ ಇದು ಈ ಸೀರೆ ನಿಮಗೆ ತೋರಿಸೀನಿ ಒಂದು ಸಲ ಯೆಲ್ಲೋ ಕಲರ್ ಮ್ಯಾಚ್ ಮಾಡಿದ್ದೆ ಇದಕ್ಕೆ ಚೆನ್ನಾಗಿದೆ ಅಂತ ಹಾಕಿದ್ರಿ ಇನ್ನೊಂದು ಸಲ ಇದೇ ಬ್ಲೂ ಕಲರ್ ಹಾಕ್ಕೊಂಡಿದ್ದೆ ಅವಾಗ ಅಂದರೆ ಅದೊಂಥರ ಯೂನಿಫಾರ್ಮ್ ಥರ ಕಾಣಿಸಿದೆ ಎಲ್ಲ ಒಂದೇ ಬ್ಲೂ ಆಗ್ಬಿಡುತ್ತೆ ಬೇಡ ಅಂತ ಅಂದ್ರಿ ಸೊ ಹಾಗಾಗಿ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ರದು ಇದು ಮ್ಯಾಚ್ ಆಗುತ್ತೆ ನೋಡಿ ಡಾರ್ಕ್ ಕಲರ್ ಲೈಟ್ ಕಲರ್ ಸೊ ಇದು ಈ ಸೀರೆಗೂ ಇದೇ ಬ್ಲೌಸ್ ಆಗುತ್ತೆ ಆ್ಯಂಡ್ ಇದಕ್ಕೆ ಆ್ಯಕ್ಚುಲಿ ಬ್ಲೌಸ್ ಕೊಟ್ಟೇ ಇಲ್ಲ ಈ ಕಾಟನ್ ಸೀರೆಗೆ ಬ್ಲೌಸ್ ಬರೋಲ್ಲ ಕಂಚಿ ಕಾಟನ್ ಸೀರೆಗಳಿಗೆ ಬ್ಲೌಸ್ ಬರೋದು ತುಂಬ ಕಮ್ಮಿ ನಾವೇ ಬ್ಲೌಸ್ನ ಮ್ಯಾಚ್ ಮಾಡ್ಕೋಬೇಕಾಗತ್ತೆ ಸೊ ನಿಮ್ಗಳಿಗೆ ಐಡಿಯಾ ಬರಲಿ ಅಂತ ನಾಲ್ಕು ಸೀರೆ ತೋರಿಸಿದ್ದೀನಿ ಒಂದೇ ಬ್ಲೌಸ್ಗೆ ಸೊ ನೀವು ಈ ಥರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ಗಳನ್ನ ಹೊಲ್ಸ್ಕೊತೀರಾ ಅಂತ ಇದ್ದರೆ ಕೆಲವು ಟ್ರಿಕ್ಸ್ನ ನೀವು ಆರಾಮಾಗಿ ಉಪಯೋಗಿಸ್ಕೋಬೋದು ಒಂದೇನು ಅಂತಂದರೆ ನೀವು ಕಾಟನ್ ಬ್ಲೌಸ್ಗಳು ತೊಗೊಂಡ್ಬಿಟ್ರೆ ಕಲಂಕಾರಿ ಕಾಟನ್ ಆಗಿರ್ಬೋದು ಅಥವಾ ಅಜ್ರಕ್ ಪ್ರಿಂಟ್ ಆಗಿರ್ಬೋದು ಆಗಿರ್ಬೋದು ಅಥವಾ ಈ ಥರ ಹಕ್ಕೊಬ ಆಗಿರ್ಬೋದು ಕಾಟನ್ ತೊಗೊಂಡ್ಬಿಟ್ರೆ ನೀವು ಕಾಟನ್ ಸೀರೆಗೂ ವೇರ್ ಮಾಡ್ಬೋದು ಹಾಗೆ ಸಿಂಥೆಟಿಕ್ ಸೀರೆಗೂ ವೇರ್ ಮಾಡ್ಬೋದು ಸೊ ಇದು ಒಂದು ಪಾಯಿಂಟ್ ತಲೆಯಲ್ಲಿಟ್ಕೊಂಡ್ರೆ ಹಾಗೆ ಯಾವುದೇ ಒಂದು ಡಾರ್ಕ್ ಸ್ಯಾರಿಗಳಿದ್ದಾಗ ನೀವು ಲೈಟ್ ಬ್ಲೌಸ್ ಹಾಕೊಂಡ್ರೆ ಬ್ಲೌಸ್ ತುಂಬ ಹೈಲೈಟ್ ಆಗುತ್ತೆ ಡಿಫ್ರೆಂಟಾಗೂ ಕಾಣಿಸುತ್ತೆ ಸೊ ಹಾಗಾಗಿ ಈ ಥರ ಹೊಲ್ಸ್ಕೊಂಡಿನಿ ಆ್ಯಂಡ್ ಇನ್ನೂ ಒಂದು ನಿಮಗೆ ಹೆವಿ ಬ್ಲೌಸು ತೋರಿಸ್ತಿದ್ದೆ ಕ್ರೀಮ್ ಕಲರ್ಗೆ ವರ್ಕ್ ಮಾಡಿಸ್ಕೊಂಡು ನನ್ನ ಕೆ ಎಸ್ಐ ಸಿ ಸೀರೆಗಳಿಗೆ ಅದು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಆ್ಯಕ್ಚುಲಿ ಹಾಕೊಂಡಾಗ ಬಟ್ ಇವತ್ತು ನಾನು ಆ ಬ್ಲೌಸ್ಗಳನ್ನೆಲ್ಲ ಯಾವುದೂ ತೋರಿಸ್ತಿಲ್ಲ ನಿಮಗೆ ಬೇಕು ಅಂತ ಇದ್ದರೆ ಹೇಳಿ ಅದ್ರ ಬಗ್ಗೆ ಮತ್ತೊಂದು ಸಲ ನಾನು ನಿಮಗೆ ಡೀಟೈಲಾಗಿ ಹೇಳ್ತೀನಿ ಹಾಗೆ ಇನ್ನೂ ಒಂದು ಈ ಒಂದು ಬ್ಲೌಸ್ ನಾನು ಸ್ಟಿಚ್ ಮಾಡಿಸಿ ಇಟ್ಕೊಂಡಿದ್ದೀನಿ ಬೋಟ್ ಬೋಟ್ನೆಕ್ಕಲ್ಲಿ ಹೋಲಿಸಿನಿ ನಿಮಗೆ ಗೊತ್ತಾಗ್ತಿರ್ಬೋದು ಈ ಥರ ನೆಕ್ ಬರುತ್ತೆ ಆ್ಯಂಡ್ ಹಿಂದೆ ಒಂದು ಬ್ರಾಡಾಗಿ ಈ ಥರ ಒಂದು ನೆಕ್ ಕೊಡ್ಸಿದ್ದೀನಿ ಅಷ್ಟೇ ಇದು ಇಕ್ಕತ್ ಮೆಟೀರಿಯಲ್ ಇದು ತುಂಬ ಚೆನ್ನಾಗಿದೆ ಬಟ್ಟೆ ಇಷ್ಟು ಸಲ ಯೂಸ್ ಮಾಡಿ ಇಷ್ಟು ಸಲ ಹಾಕೊಂಡಿದ್ದೀನಿ ಅಂದರೆ ಸ್ವಲ್ಪನೂ ಹಾಳಾಗಿಲ್ಲ ಹಾಗೆ ನಾನು ಯೂಶ್ವಲಿ ಕಲಂಕಾರೀಸ್ ಇಕ್ಕತ್ ಬ್ಲೌಸ್ಗಳು ತೊಗೊಂಡ್ರೆ ಲೈನಿಂಗ್ ಕೊಡಿಸಲ್ಲ ನೀವು ಇದಕ್ಕೆ ಅಬ್ಸರ್ವ್ ಮಾಡಿದ್ರೆ ನೋಡಿ ಲೈನಿಂಗ್ ಇಲ್ಲ ಇದಕ್ಕೆ ನನಗೆ ಏನೋ ಹಾಳಾಗಿಲ್ಲ ಕೆಲವ್ರು ಹೇಳ್ತಾರೆ ನೀವು ಲೈನಿಂಗ್ ಹಾಕ್ಸ್ದೇ ಇದ್ರೆ ಪಿಸ್ತೋಗ್ಬಿಡುತ್ತೆ ಹಾಳಾಗಿ ಅಂತ ನನಗಂತೂ ಏನೂ ಆಗಿಲ್ಲ ಸೊ ನೋಡಿ ನಿಮ್ಗೆ ಗೊತ್ತಾಗ್ತಿರ್ಬೋದು ಟ್ರಾನ್ಸ್ಪರೆಂಟ್ ಇರೋದನ್ನ ಯಾವ ಲೈನಿಂಗು ನಾನು ಹಾಕ್ಸಿಲ್ಲ ಇದಕ್ಕೆ ಬಟ್ ಟೈಯಿಂಗ್ ನಿಮ್ಗೆ ಹೇಳಿದಂಗೆ ಟೈಯಿಂಗ್ ನನಗೆ ಬೇಕೇ ಬೇಕು ಅಂತ ಇಟ್ಕೊಂಡಿದ್ದೀನಿ ಈ ಒಂದು ಬ್ಲೌಸ್ನು ನಾನು ಸಾಕಷ್ಟು ಸೀರೆಗಳಿಗೆ ಮ್ಯಾಚ್ ಮಾಡ್ತೀನಿ ಹಾಗಂತ ನೀವು ಮ್ಯಾಚ್ ಆಗದೆ ಇದ್ರೂ ಇದು ಹಾಕೊಂಡ್ರೆ ಒಂಥರ ಸೂಟ್ ಆಗಲ್ಲ ಬಟ್ ಎಲ್ಲ ಕಾಟನ್ ಸೀರೆಗಳಿಗೆ ಮಾತ್ರ ನಿಮ್ಗೆ ನೀವು ಲಿನನ್ಸ್ ಇರ್ಬೋದು ಕಂಚಿ ಕಾಟನ್ ಇರ್ಬೋದು ಪ್ಲೇನ್ ಕಾಟನ್ ಖಾದಿ ಕಾಟನ್ ಈವನ್ ಡಿಜಿಟಲ್ ಪ್ರಿಂಟ್ಸ್ ಬರ್ತಿದ್ಯಾರೆ ಇವಾಗ ಅಲ್ಲಿನಲ್ಲಿ ಆ ಥರದ್ದು ಎಲ್ಲೇ ಒಂದು ಕಡೆ ಒಂದು ಬ್ಲ್ಯಾಕ್ ಏನಾರ ಇದ್ರು ಅಥವಾ ವೈಟ್ ಏನಾರ ಇದ್ರು ಈ ಥರ ಬ್ಲೌಸ್ಗಳು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ನಾನು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡುವಂಥ ಬ್ಲೌಸ್ಗಳಲ್ಲಿ ಯಾವುದಕ್ಕೂ ಕಾಂಟ್ರಾಸ್ಟ್ಲಿ ಡಿಸೈನ್ಗಳಿಡ್ಸಿಲ್ಲ ಅಂದರೆ ಪ್ಯಾಚ್ ವರ್ಕ್ ಆಗಿರ್ಬೋದು ಅಥವಾ ಬೇರೆ ಪೈಪಿಂಗ್ ಆಗಿರ್ಬೋದು ಏನೂ ಇಡ್ಸಲ್ಲ ನಾನು ಸೊ ನೋಡಿ ಇದು ಪ್ಲೇನ್ ಇದೆ ಹಾಗೆ ಇದೂ ಪ್ಲೇನ್ ಇದೆ ಸಾಕಷ್ಟು ಬ್ಲೌಸ್ಗಳು ಈ ಥರ ಪ್ಲೇನೇ ಇರುತ್ತೆ ಏನಕ್ಕೆ ಅಂತಂದ್ರೆ ಇದಕ್ಕೆಲ್ಲ ನಾನು ಪ್ಯಾಚ್ ವರ್ಕು ಅಥವಾ ಏನಾದರೂ ಪೈಪಿಂಗ್ ಇಟ್ಸ್ಬಿಟ್ರೆ ಬೇರೆ ಬ್ಲೌಸ್ಗಳಿಗೆ ಸೂಟ್ ಆಗಲ್ಲ ಇಲ್ಲ ನಿಮಗೆ ಬೇಕು ಅಂದರೆ ಬ್ಲ್ಯಾಕ್ ಅಲ್ಲೋ ವೈಟ್ ಅಲ್ಲೋ ಇಡಿಸ್ಕೋಬೋದು ಇದೇ ಕಲರ್ಗಳಿದ್ರೆ ಬಟ್ ಎಸ್ಪೆಷಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ತೀರಾ ಅಂದರೆ ಯಾವುದೇ ಸೀರೆಗಳಿಗೆ ಸಾರಿ ಯಾವುದೇ ಬ್ಲೌಸ್ಗಳಿಗೆ ವರ್ಕ್ ಮಾಡಿಸೋದು ಪ್ಯಾಚ್ ವರ್ಕ್ ಮಾಡಿಸೋದು ಇದೆಲ್ಲ ಯಾವುದನ್ನು ಮಾಡ್ಸೋಕ್ಕೆ ಹೋಗ್ಬೇಡಿ ಇನ್ನೊಂದೆರಡು ಬ್ಲೌಸ್ಗಳನ್ನ ನಿಮಗೆ ತೋರಿಸ್ತೀನಿ ಸ್ವಲ್ಪ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡಿಸಿದ್ದೀನಿ ಅಂಡ್ ಇದು ನನಗೆ ಮತ್ತೆ ಗೋ ಟು ಬ್ಲೌಸ್ ತರ ಅಂದ್ರೆ ಯಾವ್ದಕ್ಕಾದ್ರೂ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತೀವಿ ಅಂದ್ರೆ ಇದು ಕಾಟನ್ ಅದು ಮಾಮೂಲಿ ಕಾಟನ್ ಅಷ್ಟೇ ಅಂಡ್ ಇದಕ್ಕೂ ನೀವು ಅಬ್ಸರ್ವ್ ಮಾಡಿದ್ರೆ ಲೈನಿಂಗ್ ಇಡ್ಸಿಲ್ಲ ನಾನು ಸೊ ನನಗೆ ಗೊತ್ತಾಗ್ತಿರ್ಬೋದು ಬಟ್ ಇದಕ್ಕೆ ಸ್ವಲ್ಪ ಡಿಫರೆಂಟ್ ಆಗಿ ಡಿಸೈನ್ ಮಾಡಿಸಿದೀನಿ ನೀವು ಅಬ್ಸರ್ವ್ ಮಾಡ್ಬೋದು ಅಂಡ್ ಇದನ್ನು ಆರಾಮಾಗಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದು ಒಂದೇ ಒಂದು ಬೋ ತರ ಇಡಿಸ್ಬಿಟ್ಟು ಇಲ್ಲಿ ಒಂದೇ ಒಂದು ಬಟನ್ ಹಾಕ್ಸಿದೀನಿ ಬಟ್ ಬಟನ್ ತುಂಬಾ ಏನು ಹೈಲೈಟ್ ಆಗಲ್ಲ ಸಿಂಪಲ್ ಆಗಿ ಇದೆ ಸೊ ಈ ಥರ ಕಾಟನ್ಗೂ ಸೊ ಇವಾಗ ಬೈ ಚಾನ್ಸ್ ಪಿಂಕ್ ಆಗಿರ್ಬೋದು ಲೈಟ್ ಬ್ಲೂ ಕ್ರೀಮ್ ಕಲರ್ ಬ್ಲ್ಯಾಕ್ ಕಲರ್ ಎಲ್ಲದಕ್ಕೂ ಈ ಬ್ಲೌಸ್ ಮ್ಯಾಚ್ ಆಗುತ್ತೆ ಸೊ ತುಂಬ ಜನ ಕೇಳ್ತಾ ಇದ್ರಿ ಇದು ಲೈನಿಂಗು ನಿಮ್ಮ ಟೈಲರ್ನ ನೀವು ಕೇಳದೆ ಅವ್ರು ಎಕ್ಸಾಕ್ಟಾಗಿ ಹೇಳ್ತಾರೆ ಆ್ಯಂಡ್ ಕೆಲವರು ಇಲ್ಲ ನೀವು ಲೈನಿಂಗ್ ಹಾಕ್ಸ್ಲೇಬೇಕು ಅಂತ ಹೇಳ್ತಾರೆ ಬಟ್ ನನಗೆ ಮಾತ್ರ ನಮ್ಮ ಟೈಲರ್ ಪರ್ಫೆಕ್ಟಾಗಿ ಹೇಳ್ತಾರೆ ಲೈನಿಂಗ್ ನೆಸೆಸಿಟಿ ಇದ್ರೆ ಮಾತ್ರ ಹೇಳ್ತಾರೆ ಇಲ್ಲಾಂದ್ರೆ ಈ ಥರ ನಾರ್ಮಲ್ ಆಗಿ ಉಪಯೋಗಿಸ್ಬೋದು ಸುರೋವಿ ಅಂದ್ರೆ ಸೊ ನಾನು ಲೈನಿಂಗ್ ಇಡ್ಸಕ್ಕೆ ಹೋಗಲ್ಲ ಹಾಗೇನೆ ಸ್ಟಿಚ್ ಮಾಡಿಸ್ತೀನಿ ಸೊ ನೆಕ್ಸ್ಟ್ ತೋರಿಸ್ತಿರೋದನ್ನು ಒಂದು ಸುಮಾರು ಸೀರೆಗಳಿಗೆ ನೀವು ಇದನ್ನ ನೋಡಿರ್ತೀರಾ ನಾನು ಆ್ಯಕ್ಚುಲಿ ಸಿಲ್ಕ್ ಸೀರೆಗೂ ಇದನ್ನ ಹಾಕೊಂಡಿದ್ದೀನಿ ಅಂದರೆ ಬನಾನಾ ಪಿತ್ ಸಿಲ್ಕ್ ಸ್ಯಾರಿಗೂ ಇದನ್ನ ವೇರ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಅಂದರೆ ಎಲ್ಲೋ ಮೇಲೆ ಮಸ್ಟರ್ಡ್ ಎಲ್ಲೋ ಮೇಲೆ ಬ್ಲೂ ಕಲರ್ ಪ್ರಿಂಟ್ ಇದೆ ಸೊ ಇದು ಆಕ್ಚುಲಿ ಸ್ಲೀವ್ಲೆಸ್ ಸ್ಟಿಚ್ ಮಾಡಿಸಿ ಬ್ಲೂ ಕಲರೇ ಪ್ರಿಂಟ್ ಇರೋದ್ರಿಂದ ಸ್ವಲ್ಪ ಹೈಲೈಟ್ ಆಗಿಂತ ಬ್ಲೂ ಕಲರ್ ಬಾಲ್ಸ್ನ ಇಟ್ಸಿದ್ದೀನಿ ಬೇರೆ ಯಾವುದೇ ಕಲರ್ ನಾನು ಚೂಸ್ ಮಾಡೋಕ್ಕೆ ಹೋಗಲಿಲ್ಲ ಸೊ ಈ ಥರ ಬರುತ್ತೆ ಬ್ಲೌಸ್ ನೀವು ಇದನ್ನು ಮತ್ತೆ ಯಾವುದೇ ಒಂದು ಪ್ಲೇನ್ ಸ್ಯಾರಿಗೆ ಹಾಕೋಬಹುದು ಅಥವಾ ಯೆಲ್ಲೋ ಕಲರ್ ಸ್ಯಾರಿಗೆ ಹಾಕ್ಬೋದು ಬ್ಲೂ ಸ್ಯಾರಿಗೆ ಹಾಕ್ಬೋದು ಅಥವಾ ಬ್ಲೂಗೆ ಯೆಲ್ಲೋ ಕಾಂಬಿನೇಷನ್ ಯೆಲ್ಲೋ ವಿತ್ ಬ್ಲೂ ಕಾಂಬಿನೇಷನ್ ಬ್ಲ್ಯಾಕ್ ಕಲರ್ ವೈಟ್ ಕಲರ್ ಈ ಥರ ಯಾವುದೇ ಇದ್ರೂ ಈ ಥರ ಬ್ಲೌಸ್ಗಳನ್ನ ಆರಾಮಾಗಿ ವ್ಯಾರ್ ಮಾಡ್ಬೋದು ಸೊ ಹೋಪ್ ಕೆಲವು ನಿಮ್ಗಳಿಗೂ ಐಡಿಯಾ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ಹಾಗೆ ನೀವು ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಬೇಕಾದ್ರೆ ಆದಷ್ಟು ನೀವು ಈ ಥರ ಪ್ರಿಂಟ್ ಇರೋ ಥರದ್ದೇ ತೊಗೊಂಡ್ರೆ ಲುಕ್ ಜಾಸ್ತಿ ಇರುತ್ತೆ ಪ್ಲೇನ್ ಬ್ಲೌಸ್ಗಳು ತೊಗೊಂಡ್ಬಿಟ್ರೆ ಲೈಕ್ ಕ್ವೀನಿ ಆಗಿರ್ಬೋದು ಆಗಿರ್ಬೋದು ಆ ಥರದ್ದು ನಿಮಗೆ ಮಿಕ್ಸ್ ಆ್ಯಂಡ್ ಮ್ಯಾಚ್ಗೆ ಸೂಟ್ ಆಗೋಲ್ಲ ಇದಕ್ಕೆ ಕೊಡೋ ಅಂಥ ಲುಕ್ಕು ಆ ಥರ ಪ್ಲೇನ್ ಬ್ಲೌಸ್ಗಳಿಗೆ ಕೊಡಲ್ಲ ಲೈಟ್ ಆಗೋ ಏನಾದ್ರು ಡಿಸೈನ್ ಇರೋದು ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ನನಗೆ ಅನಿಸುತ್ತೆ ಸೊ ಹೋಪ್ ನಿಮ್ಗಳಿಗೂ ಕೆಲವು ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಹೇಳಿದೀನಿ ಈಸಿಯಾಗಿ ನೀವುಗಳು ಹೇಗೆ ಬ್ಲೌಸ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದು ಅಂತ ಅಂಡ್ ಯಾವುದು ತುಂಬಾ ತುಂಬ ಕಾಸ್ಟ್ಲಿ ಬ್ಲೌಸ್ಗಳಲ್ಲ ಯಾಕೆಂದ್ರೆ ಯಾವುದನ್ನು ಬಾಟಿಕ್ನಲ್ಲಿ ಸ್ಟಿಚ್ ಬ್ಲೌಸ್ ಬ್ಲೌಸ್ಗಳು ಅಲ್ಲ ಸೊ ಯಾವಾಗಾದ್ರೂ ಇದನ್ನ ವೇರ್ ಮಾಡ್ಕೋಬಹುದು ಅನ್ನೋ ಒಂದು ಡಿಸೈನ್ ಅಥವಾ ತಲೆಯಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಿಸ್ಕೊಂಡಿರ್ತೀನಿ ನಾನು ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮ್ಗಳಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಸ್ವರ ಮಾಧ್ಯಮ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನು ಮೀಟ್ ಮಾಡ್ತೀನಿ Oliver, good Karen. Bye bye.